ಏನಾಯ್ತು ಗ್ರೇ ಯಾವ ಬಾಳೆಣ್ಣಿದು ಒಂಥರ ಇದೆ ಟೇಸ್ಟ್ ಕಡ್ಡಿ ಬಾಳೆ ಕಡ್ಡಿ ಬಾಳೆ ರಸ್ ಬಾಳೆ ಕೇಳಿದೀನಿ ಪಚ್ಚಬಾಳೆ ಕೇಳಿದೀನಿ ಏಲಕ್ಕಿ ಬಾಳೆ ಕೇಳಿದೀನಿ ಕೇರಳ ಬಾಳೆ ಕೂಡ ಕೇಳಿದೀನಿ ಇದು ಯಾವ್ದು ಇದು ಕಡ್ಡಿ ಬಾಳೆ ಹೊಸ ತಳಿನಾ ಹೊಸ ತಳಿ ಅಲ್ಲ ರೀ ತಡಿಯಕ್ಕಾಗದೆ ಅರ್ಜೆಂಟ್ಗೆ ಊದ್ ಕಡ್ಡಿ ಸಿಕ್ಸಿರೋ ಬಾಳೆಹಣ್ಣಿದು ಅದನ್ನೇ ತಿಂದಿದ್ದೀರಾ ಅದಕ್ಕೆ ಈ ಟೇಸ್ಟ್ ಅಯ್ಯೋ ಮೊದಲೇ ಹೇಳದಲ್ವಾ ಅಯ್ಯೋ ಮೊದಲೇ ಕೇಳದಲ್ವಾ ಇದೆ ಇದೆ ನಾವು ಗಣಸರು ಮಾಡೋ ತಪ್ಪು ನಮ್ಮ ಗಣಸರು ಜೀವನ ಹೇಗೆ ಅಂದ್ರೆ ದೇವರ ಮುಂದೆ ಇಟ್ಟಿರೋ ಬಾಳೆಹಣ್ಣು ತರ ಯಾರೋ ಬರ್ತಾರೆ ತುದಿ ಮುರಿತಾರೆ ಇನ್ಯಾರೋ ಬರ್ತಾರೆ ಕಡ್ಡಿ ಸಿಕ್ಕಿಸ್ತಾರೆ ಕಟ್ಟ ಕಡೆಯದಾಗಿ ಉಳಿಯೋದು ಊದ್ ಕಡ್ಡಿ ಉದ್ರು ಸಿಕ್ಸಿರೋ ಕಡ್ಡಿ ಅಷ್ಟೊಂದು ಫೀಲ್ ಮಾಡ್ಕೋಬೇಡ್ರಿ ಬೇರೆ ಹಣ್ಣು ತಂದು ಕೊಡ್ತೀನಿ ರೀ ಬಡಬಡ ನೀನು ತರೋದೇ ಆದ್ರೆ ನಾನೀಗ ಕೊಟ್ಟನಲ್ಲ ಕ್ಯಾಶು ಅದನ್ನು ತಗೊಂಬ ಗಿರಿ ಕಳ್ಳ ಕಂಬಿ ಅನಿಸ್ತಾನೆ ಶ್ರೀಮಂತ ದುಡ್ಡು ಅನಿಸ್ತಾನೆ ನಮ್ಮಂತವರು ಸಂಬಳ ಆಗಕ್ಕೆ ಎಷ್ಟು ದಿನ ಇದೆ ಅಂತ ಎಣಿಸ್ತೀವಿ ಸಂಬಳ ಆದ್ಮೇಲೆ ಬಡ್ಡಿ ಎಷ್ಟು ಕಟ್ಟಬೇಕು ಅಂತ ಎಣಿಸ್ತೀವಿ ಅಪರೂಪಕ್ಕೆ ನಮ್ಮ ಮನೆಯಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಇದೆ ಮಲಗಕ್ಕೆ ಮುಂಚೆ ಅದನ್ನು ಎಣಿಸಿದ್ರೆ ಮನಸ್ಸಿಗೊಂಥರ ಆನಂದ ಹೋಗಿ ತಗೊಂಬ ಬೇಡರಿ ಮಲ್ಕೊಳ್ಳಿ ಗಿರಿ ಮತ ಎಣಿಕೆ ಟೈಮಲ್ಲಿ ವಿಧಾನಸಭೆ ಕ್ಯಾಂಡಿಡೇಟ್ ಕೂಡ ನಿನ್ನಷ್ಟು ಟೆನ್ಷನ್ ಆಗಿರಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಅದು ಅದು ಪ್ರತಿದಿನ ನೋಡ್ತಾ ಇದ್ರೆ ನೋಟಿಗೆ ಏನಾದರೂ ದೃಷ್ಟಿ ಹಾಕ್ಬಿಟ್ರೆ ಆಹಾ ದೃಷ್ಟಿ ಇರೋದೇ ನೋಟಕ್ಕೆ ನೀನು ನೋಟಿಗೇ ದೃಷ್ಟಿ ಅಂತ ಇದೆಯಾ ನಿನ್ನ ಅಭಿಪ್ರಾಯಕ್ಕೆ ನಾನು ನೋಟ ಒತ್ತಾ ಇದ್ದೀನಿ ಈಗ ನೀನ್ ತಂದು ಕೊಡ್ತೀಯ ನಾನೇ ತಗೊಂಬರ್ಲ ಬೇಡರಿ ಮಲ್ಕೊಂಡ್ರಿ ಸುಮ್ನೆ ಯಾಕೋ ತುಂಬಾ ಅವಾಯ್ಡ್ ಮಾಡ್ತಿರೋ ಹಾಗಿದೆ ಅಲ್ಲಿ ದುಡ್ಡಿದ್ಯೋ ಇಲ್ವಾ ಇದೆ ದುಡ್ಡಿದೆ ಅದೇನು ತನಗ್ ತನಗೆ ಓಡೋಗಕ್ಕೆ ಶ್ಯಾಮ್ ರಾಯರ್ ಮಗಳ ಶ್ಯಾಮ್ ರಾಯರ್ ಮಗಳು ಮತ್ತೆ ಓಡೋದ್ಲ ಛೇ 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 ವೆರಿ ಸ್ಯಾಡ್ ವೆರಿ ಸ್ಯಾಡ್ ಓಕೆ ಅವಳು ಮತ್ತೆ ಓಡೋಗಕ್ಕು ನಾನ್ ದುಡ್ಡು ಅನ್ಸಕ್ಕು ಏನ್ ಸಂಬಂಧ ಅದು ಅದು ರೀ ಪೂಜೆಗೆ ಮಾಡಿದ ಪ್ರಸಾದ ಇನ್ನು ಉಳಿದಿತ್ತು ನಿಮ್ಗೆ ಅಂತ ಎತ್ತಿಟ್ಟಿದ್ದೆ ನೀವೀಗ ದುಡ್ಡು ಅನಿಸ್ಕೊಂಡು ಕೂತ್ಕೊಂಡ್ರೆ ತಿನ್ನಲ್ವೇನೋ ಅಂತ ಪ್ರಸಾದನಾ ಶಿವನಿಗೆ ಶಿವಪ್ರಸಾದನ ಮೇಲೆ ಪ್ರೀತಿ ಈ ಶಿವಪ್ರಸಾದನಿಗೆ ಪ್ರಸಾದದ ಮೇಲೆ ಪ್ರೀತಿ ನಡಿ ನಡಿ ಬೇಗ ಕೊಡು ಬದುಕಿದೆಯಾ ಬಡ ಜೀವವೇ ಪ್ರಣಿ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಕ್ಲಾಸ್ ಬೇಕರು ಬೇಕರ್ ಅಲ್ಲ ಬೀಕರ್ ಕೇಳಕ್ಕೆ ಬೀಕರವಾಗಿದೆಯಲ್ಲ ಏನದು ಅದೇ ಅಪ್ಪ ಈ ಲ್ಯಾಬ್ ಅಲ್ಲಿ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಕ್ಕೆ ಒಂದು ದೊಡ್ಡ ಗ್ಲಾಸಿನ ಜಾರ್ನ ಯೂಸ್ ಮಾಡ್ತಾರಲ್ಲ ಅದು ಈಗೇನು ಅದು ಬೇಕಾ ನಿಂಗೆ ಅಲ್ಲ ರೀ ಅದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಅದನ್ನ ಒಡ್ದಾಕ್ಬಿಟ್ಟಿದ್ದಾಳೆ ಪ್ರಣಿ ಕ್ಲಾಸ್ ಅಲ್ಲಿ ರೆಕಾರ್ಡ್ ಬ್ರೇಕ್ ಮಾಡೋ ತರ ಓದು ಅಂದ್ರೆ ಗ್ಲಾಸ್ ನ ಬ್ರೇಕ್ ಮಾಡಿ ರೆಕಾರ್ಡ್ ಮಾಡಿದ್ಯಲ್ಲಮ್ಮ ಅಪ್ಪ ನಾನೇನ್ ಬೇಕು ಅಂತ ಹೊಡೆದಾಕ್ಲಿಲ್ಲ ನನ್ನ ಕೈಯಲ್ಲಿ ಅಮೋನಿಯಾ ಇತ್ತು ಅದು ಸ್ಮೆಲ್ ಕೆಟ್ಟದಾಗಿತ್ತು ಅದ್ರ ಜೊತೆ ನೈಟ್ರೇಟ್ ನ ಮಿಕ್ಸ್ ಮಾಡಿ ಅಮೋನಿಯಾ ನೈಟ್ರೇಟ್ ಫಾರ್ಮುಲಾನ ಕ್ರಿಯೇಟ್ ಮಾಡಬೇಕಿತ್ತು ಆಗ ಓ ಓಕೆ ಓಕೆ ನೈಟ್ರೇಟ್ ಎಲ್ಲ ಬೇಡ ಬೀಕರ್ ರೇಟ್ ಎಷ್ಟು ಅದನ್ನ ಹೇಳು 2000 ಅಂತರಿ 2000 ನಾ ಓ ಅದಕ್ಕೇನಾ ಹೇಳಲ ಬೇಡ ಅಂತ ಅಮ್ಮ ಹತ್ರ ಹೇಳ್ತಾ ಇದ್ದಿದ್ದು ನಾನು ಬೈತೀನಿ ಅಂತ ಎದ್ರಕೊಂಡ್ಬಿಟ್ಯಾ ಹೋಗ್ಲಿ ಬಿಡು ಏನ್ ಮಾಡಕ್ಕಾಗುತ್ತೆ ಯಾರಾದ್ರೂ ಬೇಕು ಅಂತ ಮಾಡ್ತಾರ 2000 ತಾನೇ ಕೊಡ್ತೀನಿ ಬಿಡು ಗ್ರಿ 1,00,000 ಕ್ಯಾಶ್ ಇದೆಯಲ್ಲ ಬೀರಲ್ಲಿ ಅದ್ರಲ್ಲಿ 2000 ತಂದು ಕೊಡು ಆ ದುಡ್ಡು ಯಾಕ್ರಿ
ಪ್ರಣಿ ಕೊಡಕ್ಕೆ ಪಾಪ ಬೇಜಾರ್ ಮಾಡ್ಕೊಂಡಿದಾಳೆ ಅವಳು ದೇವರೇ ದೇವರೇ ಏನಪ್ಪ ಮಾಡ್ಲಿ ನಾನು ಅಯ್ಯೋ ಅದು ಬೇಡರಿ ಸುಮ್ಮನೆ ಬೆಳ್ ಬೆಳಗ್ಗೆ ಯಾಕೆ ಅಕಂತೆ ದುಡ್ಡನ್ನ ಖರ್ಚು ಮಾಡೋದು ಏ ಗಿರಿ ನಮ್ಮ ದುಡ್ಡು ಬೆಳಗ್ಗೆನೂ ಖರ್ಚಾಗುತ್ತೆ ರಾತ್ರಿನೂ ಖರ್ಚಾಗುತ್ತೆ ಅದರಲ್ಲಿ ಏನಿದೆ ದೊಡ್ಡ ವಿಷಯ ಹೋಗ್ ತಗೊಂಡ್ ಬಾ ಎಲ್ಲದಕ್ಕೂ ಮಿನಮೇಶ ಅನಿಸ್ತೀಯ ನೀನು ರೀ 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 ಬೇಡರಿ ಅದು ಕಂತೆ ನೋಟ್ ಅಲ್ವಾ ಖರ್ಚಾಗೋವರೆಗೂ ಹಾಗೆ ಇರಲಿ ಒಂದ್ಸಲ ಖರ್ಚು ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಹೋಗಿ ಲೆಕ್ಕಕ್ಕೆ ಸಿಗಲ್ಲ ನನ್ನ ಹತ್ರ ಬೇರೆ ದುಡ್ಡಿದೆ ನಾನು ಅದನ್ನ ಕೊಡ್ತೀನಿ ಬಿಡಿ ಬೇರೆ ದುಡ್ಡಿದ್ಯಾ 2 ವರ್ಷ 1000 ರೂಪಾಯಿ ಸೇವ್ ಮಾಡಷ್ಟು ಸೇವಿಂಗ್ಸ್ ಮಾಡಿದ್ಯಾಗ್ರಿ ಯು ಆರ್ ಗ್ರೇಟ್ ಓಕೆ ಆ ದುಡ್ಡೆ ಕೊಡು ಪ್ರಣಿ ಇನ್ಮೇಲೆ ನೈಟ್ರೇಟ್ ಮತ್ತೆ ಅಮೋನಿಯಾ ಕರೆಕ್ಟ್ ಆಗಿ ಮಿಕ್ಸ್ ಮಾಡೋದನ್ನ ಕಲ್ತ್ಕೋ ಓಕೆ ಬೈ ಹುಷಾರು ರೀ ಪ್ರಣಿ ನೀನೇನು ಬೇಜಾರು ಮಾಡ್ಕೋಬೇಡ ಲಚ್ಚರರ ಹತ್ರ ನಾನು ಬಂದು ಮಾತಾಡ್ತೀನಿ ಅಂತ ಹೇಳು ನೀವೆಲ್ಲ ದೇವರುಗಳ ಅಥವಾ ಬರೀ ಫೋಟೋನ ನಾನು ಏನು ತಪ್ಪು ಮಾಡಿದೆ ಅಕ್ಕಪಕ್ಕದ ಮನೆಯವರೆಲ್ಲ ಅವ್ರ ಸಂಸಾರ ಚೆನ್ನಾಗಿರಲಿ ಅವ್ರ ಮನೆ ಉದ್ಧಾರ ಆಗಲಿ ಅಂತ ಚೀಟಿ ಹಾಕ್ತಾರೆ ನಾನೇನು ನನಗೆ ಚಿನ್ನದ ಬಳೆ ಬೇಕು ಡಾಬ್ ಬೇಕು ಓಲೆ ಬೇಕು ಅಂತ ಚೀಟಿ ಹಾಕ್ದ ನಾನು ಅದಕ್ಕೆ ತಾನೇ ಹಾಕಿದ್ದು ಯಾಕೆ ನನಗೆ ಶಿಕ್ಷೆ ಬೇಡಪ್ಪ ಬೇಡ ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಜೀ ಕನ್ನಡದಲ್ಲಿ ಧಾರಾವಾಹಿಗಳು ಬರುತ್ತೆ ಆದ್ರೆ ನಾನು ನಿನಗೆ ಸೋಮವಾರದಿಂದ ಭಾನುವಾರದವರೆಗೂ ಬಿಡದೆ ಪೂಜೆ ಮಾಡ್ತೀನಿ ವ್ರತ ಮಾಡ್ತೀನಿ ಒಪ್ಪಂದ ಮಾಡ್ತೀನಿ ಆದ್ರೂ ಆದ್ರೂ ನಿನಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮೊದಲನೇ ಚೀಟಿನ ನಾನೇ ಎತ್ತಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ಕಣ್ಣು ಮುಂದೆನೆ ಇನ್ಯಾರೋ ಎತ್ಬಿಟ್ರು ನಿನ್ನ ದೇವಸ್ಥಾನನ ಸುತ್ತಿರೋ ನನಗೆ ನನ್ನ ಮಕ್ಕಳ ಮನಸ್ಸಲ್ಲಿ ನಿನ್ನನ್ನೇ ಬಿತ್ತಿರೋ ನನಗೆ ನನ್ನ ತಲೆ ಮೇಲೆ ನಿನ್ನನ್ನೇ ಹೊತ್ತಿರೋ ನನಗೆ ಚೀಟಿ ಎತ್ತದೆ ಇರೋ ಹಾಗೆ ಮಾಡಿಬಿಟ್ಟಿಯಲ್ಲ ಇದು ನ್ಯಾಯನ ಇದು ಧರ್ಮನ ಇದು ನೀತಿನ ಹೇಳು ಹೇಳು ಪ್ರಭು ಆಗಿದಾಗೋಯ್ತು ಮುಂದಿನ ಸಲ ಚೀಟಿನ ನಾನೇ ಎತ್ತಬೇಕು ಅದನ್ನ ನಾನು ಹೆಂಗೋ ಮಾಡ್ಕೋತೀನಿ ಆದ್ರೆ ಅಲ್ಲಿವರೆಗೂ ನಮ್ಮ ಯಜಮಾನರು ಕೊಟ್ಟಿರೋ 1 ಲಕ್ಷ ರೂಪಾಯಿ ಬಗ್ಗೆ ಅವ್ರೇನು ಕೇಳದೆ ಇರೋ ಹಾಗೆ ನೋಡ್ಕೊಳಪ್ಪ ಪ್ಲೀಸ್ ಪ್ಲೀಸ್ ನಿನಗೆ ಮರಳು ಮರಳಾಗಿರೋ ತುಪ್ಪ ದೀಪಾನೇ ಹಚ್ತೀನಿ ಪ್ಲೀಸ್ ಪ್ಲೀಸ್ ದೇವ್ರೆ ಪ್ಲೀಸ್ ಪ್ಲೀಸ್ ಗಿರ್ಜವ್ರೆ ಗಿರ್ಜವ್ರೆ ಆ ಬಂದೆ ಅಯ್ಯೋ ಬೇಗ ಬನ್ರಿ ಸಂಧ್ಯಾ ಅವ್ರು ಬಂದ್ರು ಅನ್ಸುತ್ತೆ ಭಗವಂತ ಪ್ಲೀಸ್ ಮರಿಬೇಡ ಮುಂದಿನ ತಿಂಗಳು ಪ್ಲೀಸ್ ಪ್ಲೀಸ್ ಈ ಸಂಧ್ಯಾ ಅವ್ರೆ ವೇದ ಅವ್ರೆ ಯಾಕೇನಾಯ್ತು ಯಾಕೆಷ್ಟು ಗಾಬರಿ ಆಗಿದ್ದೀರಾ ಮುಳುಗೋಯ್ತು ರೀ ಮುಳುಗೋಯ್ತು ಎಲ್ಲ ಮುಳುಗೋಯ್ತು ಎಷ್ಟು ಸಲ ನಿಮ್ಮನ್ನ ಹೇಳಿಲ್ಲ ನೀರ್ ಹಿಡಿಯೋದಕ್ಕೆ ಆ ಬಾವಿ ಹತ್ರ ಹೋಗ್ಬೇಡಿ ನಮ್ಮನೆ ನಲ್ಲಿ ಹತ್ರನೇ ನೀರ್ ಇಟ್ಕೊಳ್ಳಿ ಅಂತ ನನ್ ಮಾತೇ ಕೇಳಲ್ವಲ್ಲ ನೀವು ಅಯ್ಯೋ ಗಿರ್ಜವ್ರೆ ನನ್ ಕೊಡ ಮುಳುಗೋಗಿದ್ರ ಬಗ್ಗೆ ಎಲ್ಲರೂ ಹೇಳಿದ್ದು ಜೀವನನೇ ಮುಳುಗೋಯ್ತು ಏನ್ರಿ ಹೇಳ್ತಾ ಇದ್ದೀರಾ ನಾವು ಮೋಸ ಹೋಗ್ಬಿಟ್ಟಿದ್ದೀವ್ರಿ ಆ ಶೀಲಾ ಇದ್ದಾಳಲ್ಲ ನಮ್ ದುಡ್ಡೆಲ್ಲ ಎತ್ಕೊಂಡು ಅವಳು ಓಡೋಗ್ಬಿಟ್ಟಿದ್ದಾಳೆ ರೀ ನೀವ್ ಸರಿಯಾಗಿ ನೋಡಿದ್ರಿ ತಾನೆ ಅವ್ರು ಯಾಕ್ರಿ ಮೋಸ ಮಾಡ್ತಾರೆ 100 ಕೋಟಿ ಆಸ್ತಿ ಇರೋರು ಅವರು ಎಲ್ಲೋ ಊರಿಗೆ ಹೋಗಿರ್ಬೇಕು ಊರ್ ಬಿಟ್ಟಂತೂ ಹೋಗಿರಲ್ಲ ಇಲ್ಲ ಗಿರ್ಜಮ್ಮ ಇವ್ರು ಹೇಳ್ತಿಪ್ಪದೆಲ್ಲ ನಿಜ ಮರ್ರೆ ಅದು ನಮ್ಮ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬಂದಿದ್ದಿತ್ತು ಅದ್ರ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಿದ್ದಿತ್ತು ಅವಳು ಸಾಮಾನ್ಯ ತಗೊಳಲ್ಲ ಮರ್ರೆ ಅವಳು ಜಾಯಮಾನವೇ ಅದು ಊರೂರು ತಿರುಗುದು
ನನ್ನ ಹತ್ರ ಅಷ್ಟು ಆಸ್ತಿ ಇತ್ತು, ನಾನು ದೊಡ್ಡ ಶ್ರೀಮಂತಳಂದಾಳಿ, ನಂಬಿಸಿ ಚೀಟಿ ದುಡ್ಡು ಎತ್ಕೊಂಡು ಓಡಿ ಹಾಪದು. ದೇವ್ರೇ, ನಮ್ಮ ಮನೆಯವರು ಮನೆ ಸಾಲಕ್ಕೆ ಅಂತ ತಂದೆ ದುಡ್ಡೆಲ್ಲ ಕೊಟ್ಬಿಟ್ಟೆ, ಏನ್ ಮಾಡ್ಲಿ ಈಗ? ಅಷ್ಟೊಂದು ದುಡ್ಡ ನಾನು ಎಲ್ಲಿಂದ ತರ್ಲಿ? ಯುಜಾ, ವಿಷಯ ಗೊತ್ತಾಯ್ತು. ನೀನು 1 ಲಕ್ಷ ರೂಪಾಯಿ ಕಳ್ಕೊಂಡೇನಮ್ಮ. ನನ್ನ ಕ್ಷಮಿಸ್ಬಿಡಿ ಮಾವ, ನನ್ ಬೇಕು ಅಂತ ಮಾಡಿಲ್ಲ, ನನ್ ಗೊತ್ತಾಗ್ಲಿಲ್ಲ. ಕ್ಷಮಿಸ್ಬಿಡಿ ಮಾವ. ಎದ್ದಳಮ್ಮ. ಮಾವ, ನನ್ ಚೀಟಿ ಹಾಕಿದ್ರೆ ಇವ್ರಿಗೆ ಹೆಲ್ಪ್ ಆಗುತ್ತೇನೋ ಅಂತ ದುಡ್ಡೆಲ್ಲ ಅಲ್ಲೇ ಹಾಕ್ಬಿಟ್ಟೆ. ಅವ್ರು ಮೋಸ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನನ್ ಬೇಕು ಅಂತ ಮಾಡಿಲ್ಲ ಮಾವ, ಸಾರಿ ಮಾವ. ನಂಗೀಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೀನ್ ನಿಂತ್ಕೋಬೇಡಮ್ಮ, ಮೋಸ ಮಾಡಿರೋಳು ಅವಳು, ನೀನ್ ಯಾಕ ಮಾಡ್ತೀಯ? ಶಿವಗೆ ನಾನು ಸಮಾಧಾನ ಮಾಡಿ ಏನಾದ್ರು ಹೇಳ್ತೀನಿ, ಯೋಚನೆ ಮಾಡ್ಬೇಡ. ದೇವರಿದ್ದಾನೆ ಕಣಮ್ಮ, ದೇವರಿದ್ದಾರೆ. ಅವ್ರಿಗೇನಾದ್ರೂ ಇದು ಗೊತ್ತಾದ್ರೆ ಅವ್ರು ನನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಓ ದೇವ್ರೆ ದೇವ್ರೆ, ನಂಗೆ ಏನಪ್ಪ ಮಾಡ್ಲಿ? ಆ ಪಾಪಿ ಶೀಲಾ ಬೆಳಗ್ಗೆನ ಚೀಟಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು, ಕೋಳೆ ಕೂಗೋದಕ್ಕಿಂತ ಮುಂಚೆನೆ ಊರ್ ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ. ನಮ್ ಗಂಡಂದ್ರು ಗೊತ್ತಿಲ್ಲದೆ ಏನೋ ಒಂದ್ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಹಾಳಾಗೋಯ್ತು. ಅವಳ ಮಕ್ಕ ನಾಯಿ ತಿನ್ನ. ನಾಯಿ ತಿಂಬಕ್ ಅವ್ರ ಮಕ ಎಲ್ಲಿತ್ತು ಮರ್ರೆ? ನೀವ್ ಯಾರು ಹೆದರ್ಕೊಂಡ್ಬೇಡಿ, ನಮ್ ಡಿಪಾರ್ಟ್ಮೆಂಟ್ ಅವ್ರು ಅವ್ರನ್ನ ಹುಡ್ತಾ ಇದ್ರು. ಏನೋ ಒಂದ್ ಆತ್ ಬತ್ತೆ ಯಜಮಾನ್ರೆ, ಬತ್ತೆ. ಗಿರಿಜಾ ಅಳ್ಬೇಡ ಕಣಮ್ಮ, ಅಳ್ಬೇಡ. ನೋಡು, ಕಷ್ಟಪಟ್ಟ ದುಡ್ಡು ಅದೆಲ್ಲೂ ಹೋಗಲ್ಲ, ಖಂಡಿತ ಬಂದೆ ಬರುತ್ತೆ. ಏನಿದು ಬೆಳಕಿನಿಂದ ಕತ್ತಲೆಡೆಗೆ? ಹೊರಗಡೆ ಎಲ್ಲ ಲೈಟ್ಸ್ ಆನ್ ಆಗೇ ಇದೆ, ಮನೆ ಮಾತ್ರ ಕತ್ಲೆ ಇದೆಯಲ್ಲ. ಕರುಣಾಳು ಬಾ ಬೆಳಕೆ, ಮಸುಕಿದೆ ಈ ಮಬ್ಬಿನಲ್ಲಿ, ಕೈ ಹಿಡಿದು ನಡೆಸನ್ ನಾನು. ಗಿರೇ, ಪ್ರಣಯ್, ಸ್ಕಂದ, ಪಾ, ಯಾರು ಮಾತಾಡ್ತಾ ಇಲ್ವಲ್ಲ? ಸರ್ಪ್ರೈಸ್ ಕೊಡಕ್ ಬಂದಿರೋದು ನಾನು. ನನಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಈ ಥರ ಪ್ಲಾನ್ ಮಾಡಿದಾರ? ನೋ, ನಾನು ಬಿಡಲ್ಲ, ನಾನೇ ಸರ್ಪ್ರೈಸ್ ಕೊಡೋದು. ಅಪ್ಪ ಪ್ರಣಿ, ಗಿರಿ, ಎಲ್ಲ ಇಲ್ಲೇ ಕೂತಿದ್ದೀರಾ? ಯಾಕೆ ಕತ್ಲಲ್ಲಿ ಕೂತಿದ್ದೀರಾ? ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ, ಯಾರು ಉಸಿರೇ ಬಿಡ್ತಾ ಇಲ್ಲ, ಯಾಕೆ ಕತ್ಲಲ್ಲಿ ಕೂತಿದ್ರಿ? ವೈ ದಿಸ್ ಡಾರ್ಕ್ ಫ್ಯಾಂಟಸಿ? ಓಹೋ ಹೋ ಹೋ, ಕತ್ಲಲ್ಲಿ ನಮ್ಮ ಸ್ವಂತ ಮನೆ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಇದ್ರಾ? ಓಕೆ ಓಕೆ, ನಿಮ್ಮ ಅಡ್ವೆಂಚರ್ಗೆ ನಾನೊಂದು ಖುಷಿ ವಿಷಯ ಹೇಳ್ತೀನಿ. ಗಿರಿ, ಮನೇಲಿರೋ 1 ಲಕ್ಷಕ್ಕೆ 1 ಲಕ್ಷ ಸೇರಿಸಿ ಬ್ಯಾಂಕಿಗೆ ಕಟ್ಬಿಟ್ರೆ ಮನೆ ಸಾಲದ EMI 3 ವರ್ಷದ್ದು ಒಂದೇ ಸರಿ ಕಡಿಮೆ ಆಗುತ್ತೆ ಅಂತ ಹೇಳದ್ನಲ್ಲ, ಆ 1 ಲಕ್ಷ ವ್ಯವಸ್ಥೆ ಆಯ್ತು. ಅದಕ್ಕೆ ಈ ಸ್ವೀಟು ನನ್ನ ಡಾರ್ಲಿಂಗ್ ಗಿರಿಗೆ ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು 1 ಮೊಳ 40 ರೂಪಾಯಿ ಅಂತ ಹೇಳಿದ್ರು, ಆದರೂ ತಂದಿದ್ದೀನಿ. ಬನ್ನಿ, ಮೊದಲು ಎಲ್ಲರಿಗೂ ಸ್ವೀಟ್ ಕೊಟ್ಬಿಡ್ತೀನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ 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 ಬನ್ನಿ. ಅಯ್ಯ, ಇದೇನಿದು, ಇಷ್ಟು ಕರೆದ್ರೂ ಬರ್ತಾ ಇಲ್ವೇ? ಓಕೆ, ನಾನೇ ಬರ್ತೀನಿ. ಮೊದಲು ನಮ್ಮ ಪಿತಾಶ್ರೀಯೇ. ಅಪ್ಪ ತಗೋ ಸ್ವೀಟು, ಶುಗರ್ ಇದೆ ಅಂತೇನೆ ಹೆದರ್ಕೋಬೇಡ, ಇವತ್ತು ಖುಷಿಯಾಗಿದ್ದೀನಿ, ತಿನ್ನಪ್ಪ. ಮೈ ಡಿಯರ್ ಡಾಟರ್, ತಗೋ. ಗಿರಿ, ನನ್ನ ಒಲವಿನ ಗಿರಿ, ಈಗ ಸಿಹಿ ತಿನಿಸಿ ಹೂ ಮುಡಿಸಿ ಗಿರಿಗೆ ಅಭಿನಂದನೆಗಳನ್ನು ಅರ್ಪಿಸುವಂತ ಸಮಯ. ಮೊದಲು ಹೂ ಮುಡಿಸ್ಬೇಕಾ? ಓಕೆ ಓಕೆ ಓಕೆ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚೆಲುವೆ.
ನಾನು ನಿಮಗೇನೋ ಹೇಳಬೇಕು. ಹೇಳು ಹೇಳು, ನಾನು ಇವತ್ತು ತುಂಬಾ ಒಳ್ಳೆ ಮೂಡಲ್ಲಿ ಇದ್ದೀನಿ. ಅದು ನೀವು ಕೊಟ್ಟಿದ್ದ 1 ಲಕ್ಷ ಇತ್ತಲ್ಲ ಚಿಕ್ಕಲ್ಲಿ, ಇತ್ತಲ್ಲ ಅಂತ ಹೇಳಬಾರ್ದು, ಇದೆಯಲ್ಲ ಅಂತ ಹೇಳಬೇಕು. ಅದೇ 1 ಲಕ್ಷ ಹಣ. ಓ, ಅದ್ರಲ್ಲಿ 500,000 ಎತ್ಕೊಂಡ್ಯಾ? ನೋ ಪ್ರಾಬ್ಲಮ್, ನಿನಗಲ್ದೆ ಇನ್ಯಾರ ಕೊಡ್ಲಿ? ಎಂಜಾಯ್. ಅದಲ್ಲ ರೀ, 1 ಲಕ್ಷ ದುಡ್ಡನ್ನ ಶೀಲಾ ಹತ್ರ ಚೀಟಿ ಹಾಕಿದ್ದೆ. ಅವಳು ಮೋಸ ಮಾಡೋಗ್ಬಿಟ್ಲು ರೀ. ಒಂದು ಲಕ್ಷ ಮೋಸ ಮಾಡೋಟೋದ್ಲ? ಯಾರನ್ನ ಕೇಳಿ ದುಡ್ಡು ಬಿಡ್ದೆ ನೀನು? ಯಾರನ್ನ ಕೇಳ್ಬಿಡ್ದೆ? ಅಲ್ಲ, ಯಾರು ಉದ್ಧಾರ ಮಾಡೋದು? ಚೀಟಿ ಹಾಕ್ದೆ ನೀನು? ಹೇಳಿದೆ ತಾನೆ ಚೀಟಿ ವ್ಯವಹಾರ ಡೇಂಜರ್ ಅಂತ. 5-10,000 ಹೋದ್ರೆ ಹೊಟ್ಟೆ ಉರಿಯುತ್ತೆ ಅಂತದ್ರಲ್ಲಿ ಅವಳು ಯಾವ ಹೊಡೆದ ಕೈಗೆ 1 ಲಕ್ಷ ಕೊಟ್ಬಿಟ್ಟು ಮೋಸ ಮಾಡುದು ಅಂತ ಹೇಳ್ತಾ ಇದ್ದಲ್ಲ, ಮೋಸ ಮಾಡಿದವಳು ಅವಳಲ್ಲ ನೀನು. ಜೊತೆಲಿ ಇಟ್ಕೊಂಡು ನಂಬಿಕೆ ದ್ರೋಹ ಮಾಡ್ಬಿಟ್ಟಲ್ಲಾಗಿರಿ. ಎಲ್ಲಿಂದ ತರಲಿ, ಎಲ್ಲಿಂದ ತರಲಿ 1 ಲಕ್ಷ? ನಾನು ಇವಾಗ ಶಿವು ನನ್ ಮಾತು ಕೇಳಪ್ಪ, ಅವಳು ಬೇಕು ಅಂತ ಮಾಡಿಲ್ಲ. ನೀನ್ ಸುಮ್ನೇನಪ್ಪ, ಅವಳು ಬೇಕು ಅಂತ ಮಾಡಿಲ್ಲ, ನನಗೆ ಆ ದುಡ್ಡು ಬೇಡ ಅಂತಾನೆ ಮಾಡಿದಾಳೆ. ಏಯ್, ಆ ದುಡ್ಡು ತರೋದಕ್ಕೆ ನಾನು ಯಾರ್ಯಾರು ಕೈ ಕಾಲು ಹಿಡ್ಕೊಂಡಿದ್ದೀನಿ ಗೊತ್ತಾ? ಎಷ್ಟು ಬೇಡ್ಕೊಂಡಿದ್ದೀನಿ ಗೊತ್ತಾ? ಬೋನಸ್ ಬಂದಿದೆ, ಆ 1 ಲಕ್ಷಕ್ಕೆ ಈ 1 ಲಕ್ಷ ಸೇರಿಸಿದ್ರೆ ಕಂತು ಕಟ್ಟೋದು ಕಮ್ಮಿ ಆಗುತ್ತೆ, ನಮಗೆ ಬರ್ಡನ್ ಕಮ್ಮಿ ಆಗುತ್ತೆ ಅಂತ ನಾನು ಅನ್ಕೊಂಡ್ರೆ 1 ಲಕ್ಷ 1 ಲಕ್ಷ ಕಳೆದಿದ್ದಳಾಗಿರಿ. ನೀನ್ ತಪ್ಪಾಯ್ತು ಅಂತ ಹೇಳಿ ನೀನ್ ತಪ್ಪನ್ನ ತಿದ್ಕೊಂಡ್ಬಿಟ್ರೆ 1 ಲಕ್ಷ ಬಂದ್ಬಿಡುತ್ತಾ? ಬರ್ತಿಲ್ಲ ಶಿವ, ಆ ದುಡ್ಡಿನ ಬರ್ತಿಲ್ಲ. ಆ ಶೀಲ ಇದ್ದಾಳ, ಅವ್ಳು ಜಾಯಮಾನ ಹಿಂಗೆ ಊರೂರು ತಿರುಗುದು ಚೀಟಿ ಮಾಡ್ತಾ ಅಂದೇಳಿ ಹೇಳಿ ದುಡ್ಡು ಎತ್ಕೊಂಡು ಓಡಿ ಹೋಗ. ನಿಮ್ಮೊಬ್ರದ್ದೇ ಅಲ್ಲ ಮರ್ರೆ, ನಂದು, ನನ್ನ ಪರಿಚಯದವ್ರದ್ದು, ಎಲ್ಲರ ಕತ್ತಿವಿ ಹಿಂಗೆ ಆಯ್ತು. ಏ ಸ್ವಾಮಿ, ನಿಮ್ದೆಲ್ಲ ಬೇರೆ ಕಥೆ, ಆದ್ರೆ ನಮ್ದು ಹಾಗಲ್ಲ. ಕಷ್ಟಪಟ್ಟು ಬಟ್ಟೆ ಬಟ್ಟೆ ಕಟ್ಟಿ ಮಾಸಗಳನ್ನೆಲ್ಲ ಬಚ್ಚಿಟ್ಟು ದುಡಿತೀವಿ ನಾವು, ನಮ್ಗೆ 50 ಪೈಸ ಹೋದ್ರು ದೊಡ್ಡ ವಿಷಯನೇ. ಅಂತದ್ರಲ್ಲಿ ನೋಡು, 1 ಲಕ್ಷ. ಶಿವು ಶಿವು, ಅತಿಯಾದ ಕೋಪ ಒಳ್ಳೆದಲ್ಲ ಶಿವಪ್ರಸಾದ್. ಇಲ್ಲಿ ಜೀವನಕ್ಕೆ ಕಾಡ್ಗೆ ಚಕ್ಕೊಂಡು ಉರಿತಾ ಇದೆ. ನೀತಿ ಪಾಠ ಹೇಳ್ತಾ ಇದೆಯಾ? ನೀತಿ ಪಾಠ ಒಂದ್ಸಲ ಹೇಳಿದ ಪಾಠ ಅರ್ಥ ಆಗದೆ ಹೋದಾಗ ಇನ್ನೊಂದ್ಸಲ ಅರ್ಥ ಮಾಡಿಸೋದು ಗುರುವಿನ ಕರ್ತವ್ಯ. ನಿನಗೆ ಗೊತ್ತಿತ್ತು ತಾನೆ ಗಿರಿ ದುಡ್ಡನ್ನ ಕಳ್ಕೊತಾಳೆ ಅಂತ, ಮುಂಚೆನೆ ಎಚ್ಚರಿಸಬೇಕಾಗಿತ್ತು. ಫ್ರೆಂಡ್ ತಾನೆ, ಹಾಳಾಗಿ ಹೋಗ್ಲೇನೋ ತಾತ್ ಸಾರಾನ, ಇಲ್ಲ ಈ ನನ್ ಮಗ ಉದ್ಧಾರನೇ ಆಗ್ಬಾರ್ದೋನೋ ಮತ್ಸಾರಾನ? ನಾನು ಅವತ್ತೇ ಹೇಳಿದ್ದೆ ಶಿವಪ್ರಸಾದ್, ನಾನು ಜಡ, ನಾನು ಯಾರನ್ನು ಮೆಚ್ಚಿಸೋಲ್ಲ, ಯಾರನ್ನು ಹೆಚ್ಚಿಸೋಲ್ಲ. ಅವರವರ ಸ್ವಚ್ಛ ಮನಸ್ಸಿಗನುಸಾರವಾಗಿ ಅವರವರ ಇಚ್ಛೆಯನ್ನು ಈಡೇರಿಸುವುದಷ್ಟೇ ನನ್ನ ಕೆಲಸ. ಅಂದ್ರೆ ನಮ್ ದುಡ್ಡು ಹಾಳಾಗಿ ಹೋಗ್ಲಿ ಅಂತ ನಾನೇನ್ ಹರಕೆ ಹೊತ್ಕೊಂಡಿದ್ನ? ಬರ್ತಾರ ಕೋಪಕ್ಕೆ.
ಧೈರ್ಯವಂತರಿಗೆ ಕೋಪ ಬರೋದಿಲ್ಲ ಶಿವಪ್ರಸಾದ್, ಅದು ಕೇವಲ ಹೇಡಿಗಳ ಸ್ವತ್ತು. ನಾನು ಹೇಡಿನ? ಒಂದು ರೂಪಾಯಿ ಇಲ್ಲ ಭಗವಂತ, ಒಂದು ಲಕ್ಷ ನಿಂತ ಜಾಗದಲ್ಲಿ ಒಂದು ಲಕ್ಷ ಕಳೆದಿದ್ದಾಳೆ ಗಿರಿ. ಕೋಪ ಮಾಡ್ಕೋಬಾರ್ದಂತೆ, ಕೋಪ ಮಾಡ್ಕೋಬಾರ್ದು. ಒಂದ್ ಲಕ್ಷ ತಾನೆ ಹೋದ್ರೆ ಹೋಯ್ತು ಅಂತ ಅನ್ಕೊಳ್ಳೋದಕ್ಕೆ ನಂದು ಬಿಸ್ನೆಸ್ ಕ್ಲಾಸ್ ಅಲ್ಲ, ಮಿಡ್ಲ್ ಕ್ಲಾಸ್, ಥರ್ಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಹೊಟ್ಟೆ ಊರಿಂದ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ರೇಷನ್ ಅಂಗಡಿಗೆ ಹೋದ್ರೆ ನನ್ನ ಮಕ ನೋಡೇ ಡಿಸೈಡ್ ಮಾಡ್ಬಿಡ್ತಾನೆ ಇವನಿಗೆ ಸೆಕೆಂಡ್ ಕ್ವಾಲಿಟಿ ಅಕ್ಕಿನೇ ಕೊಡ್ಬೇಕು ಅಂತ. ಅಷ್ಟೋ ಇಷ್ಟೋ ಕೂಡಿಟ್ಕೊಂಡು ಒಡವೆ ಅಂಗಡಿಗೆ ಹೋದ್ರೆ ಒಲೆ ಉಂಗುರದ ಮೇಲೆ ತೋರ್ಸೋದೇ ಇಲ್ಲ. ಮಕ್ಕಳು ಹಠ ಮಾಡಿದ್ರು ಅಂತ ಮಾಲಕ್ ಕರ್ಕೊಂಡೋದ್ರೆ ಇವ್ರಿಗೆ ಪಾಪ್ಕಾರ್ನ್ ತಗೊಳ್ಳೋ ಯೋಗ್ಯತೆ ಇಲ್ಲ, ಮನೆಯಿಂದಾನೇ ಏನಾದ್ರೂ ತಂದಿರ್ತಾರೆ ಅಂತ ಸೆಕ್ಯೂರಿಟಿನ ಮೊದಲು ಚೆಕ್ ಮಾಡದೆ ನಮ್ಮ ಬ್ಯಾಗ್ನ. ಇಷ್ಟೆಲ್ಲ ಅವಮಾನಗಳಿದ್ರು ಇದನ್ನೆಲ್ಲ ಸಹಿಸ್ಕೊಂಡು ತೆವಳ್ಕೊಂಡು ಮುಂದೆ ಬರಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀವಿ, ಮಧ್ಯದಲ್ಲಿ ಈ ಮೋಸಗಳು ಬೇರೆ. ಭಗವಂತ, ನನಗೆ ಮೋಸ ಮಾಡಿದ್ದು ಆ ಚೀಟಿ ಹೆಂಗಸಲ್ಲ, ನನ್ನ ಹೆಂಡತಿ, ಯಾಕೆ ಬೇಕಾಗಿತ್ತು ಇವಳಿಗೆ? ನೀನ್ ನೋಡಿದ್ರೆ ಕೋಪ ಮಾಡ್ಕೋಬಾರ್ದು, ನನ್ನನ್ನೇ ಹೇಳಿ ಅಂತ್ಯಾ.